ಮೈಸೂರಿನ ಕುವೆಂಪು ನಗರದ ಪೂರ್ಣ ಪ್ರಜ್ಞಾ ವಿದ್ಯಾ ಕೇಂದ್ರ ಆಂಗ್ಲ ಮಾಧ್ಯಮ ಪೂರ್ವ ಕಿರಿಯ ಮತ್ತು ಹಿರಿಯ ಪ್ರಾಥಮಿಕ ಶಾಲೆಯ ಶಾಲಾ ವಾರ್ಷಿಕೋತ್ಸವವನ್ನು ಏರ್ಪಡಿಸಲಾಗಿತ್ತು ಮೈಸೂರಿನ ವೀಣೆ ಶೇಷಣ್ಣ ಭವನದಲ್ಲಿ ರಮಾ ಗೋವಿಂದ್ ಕಲಾ ವೇದಿಕೆಯಲ್ಲಿ ನಡೆದ ಶಾಲಾ ವಾರ್ಷಿಕೋತ್ಸವದ ಕಾರ್ಯಕ್ರಮಕ್ಕೆ ವೇದಿಕೆಯ ಮೇಲಿದ್ದ ಗಣ್ಯರು ಜ್ಯೋತಿ ಬೆಳಗುವ ಮೂಲಕ ಚಾಲನೆ ನೀಡಿದ್ರು ವಾರ್ಷಿಕೋತ್ಸವದಲ್ಲಿ ಶಾಲಾ ಮಕ್ಕಳಿಂದ ಹಲವು ಸಾಂಸ್ಕೃತಿಕ ಕಲಾ ಪ್ರಕಾರಗಳು ನೃತ್ಯ ಸಂಗೀತ ಕಾರ್ಯಕ್ರಮಗಳು ಜರುಗಿದವು ಕಾರ್ಯಕ್ರಮಕ್ಕೆ ಕನಸೊಂದು ಶುರುವಾಗಿದೆ ಚಿತ್ರತಂಡ ಮೆರುಗು ನೀಡಿತ್ತು ಕಾರ್ಯಕ್ರಮದಲ್ಲಿ ಸಿನಿಮಾದ ನಟಿ ಸಾತ್ವಿಕ ನಟ ಸಂತೋಷ್ ಭಾಗಿಯಾಗಿದ್ರು ಇದೇ ಸಂದರ್ಭದಲ್ಲಿ ಲಯನ್ ಲೋಕೇಶ್ ಕೆಆರ್ ರಂಗಯ್ಯ ಜಿ ಎನ್ ಶಶಿಧರ್ ಪುಟ್ಟಸ್ವಾಮಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಶುಭಾಶಯಗಳು ಹಾಗೂ ಮುಂಬರುವ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ ಈಗ ಏನು ನಮ್ಮ ಮೈಸೂರು ವಿಶ್ವಮಾನ ಜೋಡಿಸ್ದಲ್ಲಿರುವಂಥ ಗುಂಪುನ ಜೋಡಿಸ್ತಾನಂಥ ನಾಗರಿಕ ವೇದಿಕೆಯ ಪೂರ್ಣಪ್ರಜ್ಞಾ ವಿದ್ಯಾಕೇಂದ್ರ ಶಾಲೆ ಒಂದು ಸಮಾಜ ಸೇವೆ ಮಾಡಬೇಕು ಅಂತ ಹುಟ್ಟಾಕಿದಂಥ ಒಂದು ಸಂಸ್ಥೆ ಇವತ್ತು ನಿಜವಾಗಲೂ ಹೆಮ್ಮರ ಬೆಳೀತಾ ಇದೆ ಅನ್ನೋದಕ್ಕೆ ಎಲ್ಲ ನಮ್ಮ ಸಂಸ್ಥೆಯ ಸದಸ್ಯರುಗಳು ಹಾಗೂ ಕಾರ್ಯಕರ್ತ ಸಮಿತಿಯ ಸದಸ್ಯರುಗಳ ಸಹಕಾರದಿಂದ ಹಾಗೂ ಮೂಲ ನಿವಾಸಿಗಳು ಸಹ ತುಂಬ ಸಪೋರ್ಟ್ ಮಾಡಿಕೊಂಡು ಮಕ್ಕಳು ಸೇರಿಸಿ ಒಂದು ಇವತ್ತು ಒಳ್ಳೆಯ ಅದೇ ರೀತಿ ನಮ್ಮ ಶಿಕ್ಷಕರುಗಳು ಸಹ ತುಂಬ ಅಚ್ಚುಕಟ್ಟಾಗಿ ತುಂಬ ಅದು ಅವರು ಸಹ ಯಾವುದೇ ರೀತಿಯ ಸಂಭಾವನೆಗೆ ಇಷ್ಟಪಡ್ದೇ ಒಂದು ಸೇವಾ ಮನೋಭಾವದಿಂದ ಬಂದು ಪಾಠ ಮಾಡ್ತಾ ಇದ್ದಾರೆ ಮಕ್ಕಳು ಒಳ್ಳೆಯ ಕೀರ್ತಿವಂತು ಮಾಡಿದ್ದಾರೆ ಈಗ ಆಗಲೇ ಐದಾರು ವರ್ಷ ಹಿಂದೆ ನಮ್ಮ ಶಾಲೆಯ ಒಂದು ವಿದ್ಯಾರ್ಥಿ ಐದನೇ ತರಗತಿವರೆಗೂ ಓದಿ ಎನ್ ಟೆಂತಲ್ಲಿ ಏಯ್ತ್ ರ್ಯಾಂಕ್ ಬಂದು ನಿಜವಾಗಲೂ ನಮ್ಮ ಶಾಲೆಗೆ ಹಾಗೂ ನಮ್ಮ ಸಂಸ್ಥೆಗೆ ಕೀರ್ತಿ ತಂದಿದ್ದಾನೆ ಅವನಿಗೆ ನಮ್ಮ ಶಾಲಾ ವಾರ್ಷಿಕೋತ್ಸವದಲ್ಲಿ ಕರೆದಿ ಅಭಿನಂದಿಸಿದ್ದೀವಿ ಜೊತೆಗೆ ಇವತ್ತು ಆ ಥರ ಇನ್ನೂ ಹಲವಾರು ಮಕ್ಕಳುಗಳು ಇವತ್ತು ಅವನು ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಕಂಪ್ನಿಯಲ್ಲಿ ಒಳ್ಳೆ ಹುದ್ದೆಯಲ್ಲಿದ್ದಾನೆ ಬೆಂಗಳೂರಲ್ಲಿ ಅದೇ ರೀತಿ ತುಂಬ ಹಲವಾರು ಮಕ್ಳುಗಳು ಇದ್ದಾರೆ ಏನು ಇದ್ದಾರೋ ಆ ಮಕ್ಕಳುಗಳು ಮುಂದೆನೂ ಸಹ ಒಳ್ಳೆಯ ವಿದ್ಯಾಭ್ಯಾಸ ಬರಲಿ ಎಲ್ಲ ಒಳ್ಳೆಯ ಮಕ್ಕಳಾಗಲಿ ದೇಶ ಒಂದು ಉತ್ತಮ ಪ್ರಜೆಗಳಾಗಿ ಬೆಳೀಲಿ ಅಂತೇಳಿ ಈ ಸಂದರ್ಭ ಆರಿಸ್ತೀನಿ ಹಾಗೂ ಇವತ್ತೇನು ನಮ್ಮ ಸಂತೋಷ ಹಾಗೂ ಸಾತ್ವಿಕ್ ಮೇಡಮ್ ಅವರು ಪಾಪ ಬೆಂಗಳೂರಿಂದ ಕೇಳಿದ ತಕ್ಷಣ ನಿಜಲ್ಲೂ ತುಂಬ ಆಗುತ್ತೆ ಯಾವುದೇ ರೀತಿ ಇಲ್ದೇ ಬೇಗ ಬರ್ತೀನಿ ಸಹ ಖಂಡಿತ ಅಂಥ ಮಕ್ಕಳು ನಾವು ಎಂಕ್ರೇಜ್ ಮಾಡ್ತೀನಿ ಬಂದರು ಅದೇ ರೀತಿ ಅವ್ರು ಏನು ಮುಂದಿನ ಸಿನಿಮಾ ಬಂದು ಎಕ್ಸ್ಪ್ರೆಸನ್ ನಡೆಸ್ಕೊಟ್ಟಿದ್ದಾರೆ ಕನಸೊಂದು ಶುರುವಾಗಿದೆ ಈಗಾಗಲೇ ಎಲ್ಲ ಚಿತ್ರೀಕರಣ ಮುಗಿದಿದೆ ನಿನ್ನ ಕೆಲವೇ ದಿನಗಳಲ್ಲಿ ಚಿತ್ರ ಥಿಯೇಟ್ರ್ಗಳು ಬರ್ತಾ ಇದೆ ನಮ್ಮ ಕನ್ನಡ ಸಿನಿಮಾನ ಎಲ್ಲರೂ ಪ್ರೋತ್ಸಾಹಿಸಿ ಅವರಿಗೆ ಒಳ್ಳೆಯ ಯುವ ಪ್ರತಿಭೆಗಳನ್ನ ಬೆಳೆಸೋಣ ಹಾಗೂ ನಿರ್ದೇಶಕರಾದ ಮಂಜೇಶ್ ಭಾಗವತರು ಪಾಪ ಎರಡನೇ ಸಿನಿಮಾ ಮಾಡಿದ್ದಾರೆ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಿದ್ದೀನಿ ಎಲ್ರಿಗೂ ಒಳ್ಳೇದಾಗಲಿ ಜಯಂತಿ ಅಕ್ರಮಕ್ಕೆ